नमस्ते गेळेयरे, ಬೆಳಗ್ಗೆ ಲೈವಲ್ಲಿ ಕೆಲವಾರು ಪಾಯಿಂಟ್ಸ್ ಹೇಳಿರಲಿಲ್ಲ, ಅದು ಒಂದು ಮುಗಿಸಿಬಿಟ್ಟಣ. ಬೆಳಗ್ಗೆಯಿಂದ ಈ ಕಿಚ್ಚ ಸುದೀಪನ ಹುಚ್ಚ ಅನುಯಾಯಿಗಳು, ಈ ಕೊಚ್ಚ ಅನುಯಾಯಿಗಳು, ಹೆಣ್ಣ ನಿಂದಕ ನಾಮರದ ಷಂಡ ನಪುಂಸಕ ನಿರ್ಲಿಂಗಿಯ ಅನುಯಾಯಿಗಳ ಕಾಟ ಹೆಚ್ಚಾಗಿದೆ. ಏನಪ್ಪ ಅಂದರೆ, ಅವನೇನು ಆಕ್ಸಿಜನ್ ಕೊಟ್ಬಿಟ್ಟಿದ್ದಾನಂತೆ. ಆಕ್ಸಿಜನ್ನು ಏನೋ 300 ಕಿಲೋ ಸಿಲಿಂಡ್ರ್ ಕೊಟ್ಬಿಟ್ಟಿದ್ದಾನಂತೆ. ಅವನ ಅನುಯಾಯಿಗಳು ಅಹೋರಾತ್ರ ಅಂತ ಹೇಳಲಿಲ್ಲ. ಕೆಟ್ಟ 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 ಶಬ್ದಗಳು. ನೀವು ಹೋಗಲಿ ಫೇಸ್ಬುಕ್ಕಲ್ಲಿ ಹಾಕೋಣ ಅಂದರೆ ನೀವು ಡೈಜೆಸ್ಟ್ ಮಾಡ್ಕೊಳೋಕ್ಕಾಗಲ್ಲ. ನಿಮ್ಮ ಮಕ್ಕಳು, ಮನೆ ಹೆಣ್ಮಕ್ಳು ಯಾರು, ಒಂದು ಉದಾಹರಣೆಗೆ ಅಂದರೆ ಅವನು ಅಶೋಕ್ ಕಿಚ್ಚ ಅನ್ನೋನು ನಂಬರ್ ನೋಡಿ, ದಾವಣಗೆರೆ ಒಂದು 8310373101 ಅಶೋಕ್ ಕಿಚ್ಚನಂತೆ. ಒಂದು ವಿಕೃತವಾದ ಹೆಣ್ಣನಿಂದನೇ ಮಾಡಿದ್ದಾನೆ, ಅತ್ಯಾಚಾರನೇ ಮಾಡ್ಬಿಟ್ಟಿದ್ದಾನೆ, ಚಾಕು ಚಿವರಿ ಕೊಲೆ ಎಲ್ಲ ಹೇಳ್ಬಿಟ್ಟಿದ್ದಾನೆ. ಅದರಲ್ಲಿ ಸಾಕ್ಷಿ ಇದೆ. ಪಾಪ ನಮ್ಮ ಆರಕ್ಷಕರು ಅದನ್ನೆಲ್ಲ ಸೀರಿಯಸ್ಸಾಗಿ ತೊಗೊಳ್ಳಲ್ಲ. ಎಷ್ಟು ಆನ್ಲೈನ್ ಕಂಪ್ಲೇಂಟ್ಸು, ಎಷ್ಟು ಸೈಬರ್ ಕಂಪ್ಲೇಂಟ್ಸ್ ಆದರೂ ಯಾಕೋ ಅದ್ರ ಬಗ್ಗೆ ತೊಗೊಳ್ಳೋದಿಲ್ಲ. ಅದು ಕಿಚ್ಚ ಸುದೀಪ್ನಿಂದ ಇರ್ಬೋದು ಅಥವಾ ಏನು ಅಂತ ಗೊತ್ತಿಲ್ಲ. 8310373101 ಅಂತ ಇವನ ಹೆಸರು ಅಶೋಕ್ ಕಿಚ್ಚ ಅಂತ. ಕಿಚ್ಚನ ಒಂದು ಡೈರೆಕ್ಟ್ ಮನೆ ಸಂಪರ್ಕ ಇಟ್ಕೊಂಡವನು. ಇವನೇನೋ 300 ಆಕ್ಸಿಜನ್ ಸಿಲಿಂಡರ್ ಕೊಟ್ಬಿಟ್ಟಿದ್ದಾನಂತೆ. ಎಲ್ಲಿಂದ ಕೊಟ್ಟ? ಚಿಕ್ಕಮಗಳೂರಿನ ಅವರ್ಯಾರೋ ಎಸ್ಟೇಟಲ್ಲಿ ಆಕ್ಸಿಜನ್ ಕೊಡೋ ಸಾವಿರಾರು ಮರಗಳನ್ನು ಕಡಿದುಕೊಟ್ನ, ಜೂಜಾಡಿಸಿ ಕೊಟ್ನ. ಕೊಟ್ಟಿದ್ರೆ ಸಂತೋಷ, ಅದಕ್ಕೆ ಹೆಣ್ಣನಿಂದನೇ ಮಾಡಬೇಕೇನೋ. ಹೆಸರು ಕತ್ತೆಗಳೇ, ಷಂಡರೇ, ಷಂಡರ ಭಂಡ ಅವನು, ಮಹಾಪ್ರಚಂಡ ಷಂಡ ಕಿಚ್ಚ ಸುದೀಪ ಹೇಳ್ಕೊಡ್ತಾನೆ. ಹಿಂಗೆ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ಏ ಫೇಕ್ ಮಂಜ, ನಾಚಿಕೆ ಆಗಲ್ಲ ನಿಮಗೆ? ಆದರೂ ಈ ರೀತಿ ಹೆಣ್ಣನಿಂದನೇ ನಿಮಗೆ ಶೋಭೆ ತರುತ್ತೇನಾ? ಇನ್ನೊಬ್ಬರನ್ನ ಬಿಡೋದು, ಅವರಂದರೂ ನಾವೇನು ಮಾಡೋಕ್ಕಾಗುತ್ತೆ, ಅವ್ರನ್ನ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತೀಯಲ್ಲ, ನಾಚಿಕೆ ಆಗದೆ ಶೇ ಫೇಕ್ ಮಂಜ. ಬಚ್ಚಿಟ್ಕೊಂಡಿರೋ ಸರೋವರದಲ್ಲಿ ಬಚ್ಚಿಟ್ಕೊಂಡಿರೋ ಕಿಚ್ಚ ಕೊಚ್ಚೆ ಸುದೀಪ, ಥು ನಿಂದು ಒಂದು ಬದುಕ. ಧೈರ್ಯ ಇದ್ದರೆ ಗಂಡಿಸ್ತಾರ, ಗಂಡು ನಿಂದನೆ ಮಾಡ, ಮನೆ ಹೆಣ್ಣು ನಿಂದನೆ ಮಾಡೋಕ್ಕೆ ನಾಚಿಕೆ ಆಗಲ್ಲ? ಚಾಕು ಹಾಕ್ತೀಯೇನೋ ಮರ್ಮಾಂಗಗಳಿಗೆ ಚಾಕು ಹಾಕೋ ಮಾತಾಡ್ತೀಯ ನೀನು? ಇನ್ನೂ ಒಂದು ವಿಚಾರ ಗೆಳೆಯರೆ, ಈ ರಾಜಕಾರಣಿಗಳು ಬಂದು ಒಂದು ಏನೋ ಕ್ರೈಮ್ ಹಿಡ್ದಂಗೆ ಹಿಡಿದ್ಬಿಟ್ಟಿದ್ದಾರೆ. ಎಷ್ಟು ಅನ್ಯಾಯ, ಘೋರ ನರಕ, ಮಾರಣ ಹೋಮ, ನರಕ ಸದೃಶ ಮಾಡಿದ್ದಾರೆ ಕರ್ನಾಟಕನ. ಮರಗಳ ಸ್ವರ್ಗವಾದಂಥ ಚಾಮರಾಜನಗರದಲ್ಲೇ ಅಷ್ಟೊಂದು ಮರಣಗಳು ಆಕ್ಸಿಜನ್ ಇಲ್ಲದೆ ಆಗಿದೆ. ಅದಕ್ಕೆ ಉತ್ತರವಾಗಿ ಅವರೇ ಅವ್ರದೇ ಕಳ್ಳರನ್ನ ಹಿಡಿದ್ಬಿಟ್ಟಿದ್ದಾರೆ. ಯಾರು ಮಾಡಿದ್ರೇನು ಜವಾಬ್ದಾರಿ? ಯಾರು ಪ್ಯೂನ್ ಮಾಡಿದ್ರು ಬಾಸ್ದೇ ಜವಾಬ್ದಾರಿ, ನೈತಿಕ ಹೊಣೆ ಹೊತ್ತು ನಿಮ್ಮ ಜವಾಬ್ದಾರಿನ ಸರಿಪಡಿಸಿ ಮಾರಣ ಹೋಮವನ್ನು ನಿಲ್ಲಿಸೋದು ಬಿಟ್ಟು ಹುಳ ಅಲ್ಲ ಕರ್ನಾಟಕನೇ ಹುಳ ಬೀಳೋ ಶಾಪ ಹಾಕತ್ತೆ, ಅದು ಹಾಕಬಾರ್ದು ಅನ್ನೋದು ತುಂಬ ದೈವತ್ವ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ದೇವರೇ ಕೊಟ್ಟುಬಿಡ್ತಾರೆ ಶಿಕ್ಷೆ, ಶಾಪ ಹಾಕೋದೇನಂತವ್ರಿಗೆ. ಆದರೆ ನೀವೇನ್ರಿ, ನೀವೇನ್ರಿ ಸಾಚಾ? ನಿಮ್ಮ ಬಗ್ಗೆ ತಿರುಗಿ ನೋಡಿದ್ರೆ ಇವನು ಕಿಚ್ಚಿನ ಅಭಿಮಾನಿಗಳು ಬಂದ್ಬಿಡ್ತಾರೆ ಅಡ್ಡಕ್ಕೆ. 1.5 ವರ್ಷ ಆಯಿತು, March 20, 2020 ಆರಂಭವಾದ ಲಾಕ್ಡೌನಲ್ಲಿ ಶುರುವಾದ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ ಜನರಲ್ ಸ್ಟೋರು, ಮೆಡಿಕಲ್ ಸ್ಟೋರ್ ಬಿಟ್ಟರೆ ಬೇರೆ ಏನೂ ಚಾಲೂ ಇರಬಾರ್ದು ಅಂತ ಹೇಳಿ ಆರಂಭಿಸಿದ 21 ದಿವಸದ ಲಾಕ್ಡೌನ್ ಟೈಮಿಂದ ಹಿಡಿದು ಇದುವರೆಗೂ ನಿಲ್ಲದ ಸತತ ಜೂಜಾಟನ ಆಡಿಸ್ಕೊಂಡು ಬಂದಿದ್ರಲ್ಲ ಅಕ್ಕಪಕ್ಕದ ರಾಜ್ಯಗಳು, ಅದನ್ನು ಬ್ಯಾನ್ ಮಾಡಿ ಆಯಿತು. ಅದಕ್ಕೆ ಅವರಲ್ಲಿ ಕರೋನಾ ಹರಡ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಇರೋ ಬರೋ 20,000 ಕೋಟಿಗಿಂತ ಹೆಚ್ಚು ಹಣವನ್ನು ಲೂಟ್ ಮಾಡಿ ಸರ್ಕಾರ ನಡೆಸ್ತಾ ಇದೆ. ಇದಕ್ಕಿಂತ ಘೋರ ಇದು. ಆ ಬೆಡ್ ಮಾಡಿದಾರಲ್ಲ ಅವರು, ಸದೃಶ ನರಕ ಸದೃಶ ಮಾಡಿದಾರಲ್ಲ, ಹಾಸ್ಪಿಟಲ್ಸಲ್ಲಿ ಬೆಡ್ ಹಗರಣ ಮಾಡಿ BBMP ನೌಕರರೆಲ್ಲ ಅರೆಸ್ಟ್ ಮಾಡ್ತಿದ್ದಾರಲ್ಲ,
ನೀವು ಮಾಡಿದ್ದೇನೋ. ಎಲ್ಲರೂ ಇದಕ್ಕೆ ಶಿಕ್ಷಾರ್ಹರು. ಸತತವಾಗಿ ಜೂಜಾಡಿಸಿದಿರಲ್ಲ, ಆ ಜೂಜಾಟದ ಪರಿಣಾಮ ಇವತ್ತು ಜನರ ಹತ್ರ ದುಡ್ಡು ಕೂಡ ಇಲ್ಲ, ಆಕ್ಸಿಜನ್ ಸಿಲಿಂಡರ್ ಖರೀದಿ ಮಾಡೋಕ್ಕೂ ಇಲ್ಲ, ಹಾಸ್ಪಿಟಲ್ ಸೈಡ್ಗೆ ಹೋಗೋಗ ಬೇರೆ ಹಾಸ್ಪಿಟಲ್ಸಲ್ಲಿ ಖರ್ಚು ಹಾಕೋ ಮಾಡೋಕ್ಕೂ ಇಲ್ಲ. ಇನ್ನೋಸೆಂಟ್ಸ್ ಏನೋ ದುಡ್ಡು ಮಾಡ್ಕೋಬೋದು, ಕೆಲಸ ಇಲ್ಲ ಅಂತ ಜೂಜಾಡಿಸ್ಬಿಟ್ಟು ಈ ಕಿಚನ್ ಅಂತ ಅವ್ರನ್ನ ಮುಂದೆ ನಿಲ್ಲಿಸ್ಬಿಟ್ಟು ಆ ದುಡ್ಡಲ್ಲಿ ಜನ ಜೂಜಾಡ್ತಾ ಇದ್ರೆ ಇಲ್ಲಿ ಹಾಸ್ಪಿಟಲ್ಸಲ್ಲಿ ಕೊರೋನಾ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಈ ಬೆಡ್ ಆಗರಣ. ಇವಾಗ ಹೇಳೋ ನೀನು, ಅವನು ಯಾರೋ, ಅವನು ಜೂಜಾಡಿಸಿದವ್ರಿಗೆ ಏನು ಶಿಕ್ಷೆ ಆಗಬೇಕು, ಏನು ಶ್ರಾಪ ಆಗ್ತೀಯೋ ಹೇಳೋ. ನಿಮ್ಮ ಸರ್ಕಾರ ಜೂಜಾಡಿಸ್ತಿದ್ರೆ ನಂಗಂತ ನೋಡ್ತಾ ಇದೆಯಾ? ತುಂಬ ಒಂದೂವರೆ ವರ್ಷದಿಂದ ಸತತವಾಗಿ ಜೂಜು ವಿರುದ್ಧ ಹೋರಾಡ್ತಾ ಇದ್ರೆ ಸರ್ಕಾರ ಆದ ಮೇಲೆ ಅವನಾಗ್ತಾನೆ, ಅವನ ಮೇಲೆ ಸರ್ಕಾರ ಹಾಕತ್ತೆ. ಏನು ಗೊತ್ತಿಲ್ಲದಂಗೆ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದೀರಾ? ಪಕ್ಕದ ರಾಜ್ಯಗಳೆಲ್ಲ ಜೂಜು ನಿಲ್ಲಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ನೋಡಿ. ಜೂಜು ಆಡಿಸಿರೋ ಸರ್ಕಾರ ಈ ಬೆಡ್ ಹಗರಣಕ್ಕಿಂತ ವಿಕೃತ ಇದು. ಇವನ್ ನೋಡಿದ್ರೆ ಜೂಜು ಆಡಿಸ್ಬಿಟ್ಟು ಲಕ್ಷಾಂತರ ಕೋಟ್ಯಾಂತರ ಹಣ ಮಾಡಿಕೊಂಡು 300 ಆಕ್ಸಿಜನ್ ಕೊಟ್ಬಿಟ್ಟು ಜೂಜು ವಿರುದ್ಧ ಹೋರಾಡಿರೋವನಿಗೆ ಹೆಣ್ಣು ನಿಂದನೆ ಮಾಡ್ತಾ ಇದ್ದೀರಾ ನೀವು? ಇವತ್ತು ಆ ಅಶೋಕ್ ಕಿಚ್ಚ ಆದಿಯಾಗಿ ಯಾರ್ಯಾರು ನಿನ್ನ ಅಭಿಮಾನಿಗಳು ನಾಚಿಕೆಗೆಟ್ಟ ಷಂಡರು ಮಾಡಿದಾರ ಹೆಣ್ಣು ನಿಂದನೆ, ಅದಕ್ಕೆ ನೀನೇ ಜವಾಬ್ದಾರ. ಆವತ್ತು ಅಹೋರಾತ್ರನ ಮೇಲೆ ನಡೆದ ಮರಣಾಂತಿಕ ದಾಳಿಗೂ ಕಿಚ್ಚ ಸುದೀಪ ನೀನೇ ಜವಾಬ್ದಾರಿ. FIR ತಗೊಳ್ದೇ ಇರ್ಬೋದು, ಆದರೆ ಇದು ಕರ್ನಾಟಕದ ಜನತೆಯ ಮುಂದೆ ತಲೆಬಾಗಿ ಅಹೋರಾತ್ರ ಇಡುತ್ತಿರುವ ಮನವಿ ಇದು. ಕರ್ನಾಟಕದ ಜನರ ಮುಂದೆ ಇಡ್ತಾರ FIR ಅಹೋರಾತ್ರನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಕಿಚ್ಚ ಸುದೀಪನೇ ಮಾಡಿಸಿದ್ದು. ಅವನ ಡೈರೆಕ್ಟ್ ಪರ್ಸನ್ ನವೀನ್ ಗೌಡ, ಸಂತೋಷ್ ರೆಡ್ಡಿ ಮುಂತಾದ 25 ಹೆಚ್ಚು ಜನ ಇವನ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಗ್ಲಾಸ್ ಎಲ್ಲ ಚೂರ್ ಮಾಡಿ ರಾಡ್ಗಳು ಒಳಗಡೆ ನುಗ್ಗಿ ಅದೆಲ್ಲ FIR ಅಲ್ಲಿ ದಾಖಲೆ ಆಗಿದೆ. ಮಾಡಿದ್ರಲ್ಲ ಅದಕ್ಕೂ ನೀನೇ ಹೊಣೆ. ಅವ್ರು ನಿನ್ನ ಹೆಸರು ತಗೊಳ್ಳದೇ ಇರ್ಬೋದು, ಇಲ್ಲಿ ಬಂದು ಹಾಕಲ್ವಾ ನಿನ್ನ ಹೆಸರು? ಸ್ವತಂತ್ರ ಇಲ್ವೇನೋ ನಮ್ಮ ಸಂವಿಧಾನದಲ್ಲಿ. ಕರೋನಾ ಮುಗಿಯೋದಕ್ಕಾಯ್ತಾ ಇದ್ದಾನೆ ಅಹೋರಾತ್ರ, ಎಲ್ಲ ಕಡೆ ಲಾಕ್ಡೌನ್ ಇದೆ. ನಿನಗಿದೆ ಮುದುಕಿ ಹಬ್ಬ ಮುಂದೆ, ಮನೆಗೆ ನುಗ್ಗಿಸಿ ದಾಳಿ ಮಾಡಿಸ್ತೀನಿ ಹೆಣ್ಮಕ್ಳಿರೋ ಮನೆಗೆ. ನಿನ್ನ ಮನೇಲಿ ಹೆಣ್ಮಕ್ಳಿಲ್ವೇನೋ? ಏ ಅಶೋಕ್ ಕಿಚ್ಚ, ನೀನು ಗಂಡಸ್ರಿಗುಟ್ಟಿದೆಯೇನೋ, ಕಿವಿಲಿ ಹುಟ್ಟಿದೆಯೇನೋ, ನೀನು ಚಾಕು ಹಾಕ್ತೀಯ ನೀನು ಮರ್ಮಾಂಗಗಳಿಗೆ? ನಿನ್ನ ಆ ಬಾಸ್ ಮನೇಲಿ ಹೆಣ್ಮಕ್ಳಿಲ್ವೇನಾ? ಅವರೆಲ್ಲರ ರಕ್ಷಣೆಗೆ ನಾವು ಸ್ತ್ರೀರಕ್ಷಾ ಅಂತ ನಿಂತಿದ್ದೀವಿ. ನಮಗೇನೋ ಇವಾಗಲೂ ಭಯ ಆಗ್ತಾ ಇದೆ, ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗೂ ನೀವು ಡೇಂಜರಸ್ ಅನ್ನಿಸ್ತಾ ಇದೆ. ನಾವೇ ಇದ್ದೀವಿ ಈ ಶತ್ರು ಷಂಡರ ಮನೆಯ ಹೆಣ್ಮಕ್ಕಳೇ, ನಿಮಗೇನಾದರೂ ತೊಂದರೆ ಆದರೆ ನಮ್ಮ ಸ್ತ್ರೀರಕ್ಷೆಗೆ ಹೇಳಿ, ನಾವು ನಿಮ್ಮನ್ನು ಕಾಪಾಡ್ತೀವಿ ಈ ಷಂಡರಿಂದ. ನಾಚಿಕೆಗೆಟ್ಟ ಷಂಡರು ಓಪನ್ ಆಗಿ ವಾಟ್ಸಾಪ್ ಮಾಡೋದು ಅಲ್ಲದೆ ಇಂಥ ಹುಚ್ಚರು ಇವನು ಪ್ರತಿ ಓಪನಿಂಗು ಹೋಗ್ತಾನಂತ ಅವನು ಹೇಳ್ಕೊತಾನೆ. ಅಶೋಕ್ ಕಿಚ್ಚ ಅವನ ನಂಬರ್ ಬರ್ಕೊಳ್ಳೋ. ಏಯ್ ಕಿಚ್ಚ ಸುದೀಪ ಬರ್ಕೋ, 8310373101. ಅವನ ನಂಬರ್ ಬರ್ಕೊಂಡು ಅವನ್ನ ಕರೆಸಿ ಕಪಾಳ ಕೊಡೋದು ಕೇಳೋ. ಯಾಕೆ ನಿನ್ನ ಮರ್ಯಾದೆ ಹಾಳು ಮಾಡ್ತಾ ಇದೀಯ ಅಂತ, ಅಥವಾ ನೀನೇ ಮಾಡಿಸಿದ್ದಾದರೆ ಸುಮ್ಮನೆ ಇರೋ. ಒಂದು ಕಡೆ ಜನರ ತಪ್ಪುದಾರಿಗೆ ಎಳೆಯೋದು, ಹೋಗಲೇ ಹೋಗ ಏರ್ಪೋರ್ಟಲ್ಲಿ 20 ಅಡಿ ಜೂಜಾಡಿ ಅಂತ ಹಾಕ್ಕೊಳ್ಳೋದು, ಒಂದು 3 ಆಕ್ಸಿಜನ್ ಕೊಟ್ಬಿಟ್ಟು 6 ಅಡ್ವರ್ಟೈಸ್ಮೆಂಟ್ ಮಾಡ್ಕೋತೀಯ ನೀನು. ಒಂದು ಕೈಲಿ ಮಾಡಿದ ದಾನ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು. ಅದನ್ನು ಹೇಳಿ ನನಗೆ ಶತ್ರುಗೆ ಹೇಳಿಸುವಂಥ ಧೈರ್ಯನಾ ನಿನಗೆ? ಏನೋ ಮಾಡಿದ್ಯ ಅಹೋರಾತ್ರ ಅಂತ ಕೇಳ್ತೀಯ? 2015 ಸತತವಾಗಿ 100,000 ಕರ್ನಾಟಕದಾದ್ಯಂತ ವೃಕ್ಷ ರಕ್ಷಣೆ ಮಾಡದೆ ಇದ್ರೆ ನಿನ್ನ ಮನೆವರೆಗೂ ಬರ್ತಿತ್ತು ಇವತ್ತು ಕರೋನಾ. ಒಂದು ವೃಕ್ಷ ರಕ್ಷಣೆ ಮಾಡೋದಂದರೆ ಒಂದು ದಿವಸಕ್ಕೆ 4 ರೂಪಾಯಿ ಆಕ್ಸಿಜನ್ ಕೊಡುತ್ತೆ ವೃಕ್ಷ. ಹಣ ಒಂದೇ ಇರಬೇಕಾಗಿಲ್ಲ ಆಕ್ಸಿಜನ್ ಕೊಡೋದಕ್ಕೆ. ನಾಚಿಕೆಗೆಟ್ಟವನೇ ಮಿಕ್ಕಿರೋ ಎಲ್ಲ MLA MPಗಳು, ನೀವು ಬರೀ ಬೆಡ್ ಹಿಡಿಯೋದೊಂದೇ ಅಲ್ಲ, ಕರ್ನಾಟಕದ ಜನತೆಗೆ ಅನ್ಯಾಯ ಆಗಿರೋದು. ನಿಮ್ಮ ಸರ್ಕಾರ ಜೂಜಾಟ ನಡೆಸಿದೆ, ಆ ಜೂಜಾಟ ಪಕ್ಕದ ರಾಜ್ಯಗಳು ನಿಲ್ಲಿಸಿದ್ದಾರೆ ನಮಗೆ ಗೊತ್ತಿಲ್ಲ ಅನ್ನೋದಕ್ಕೆ. ಅವ್ರು ಹೆಂಗೆ ನಿಲ್ಲಿಸಿದ್ರು, ನೀವು ಹೆಂಗೆ ನಡೆಸಿದ್ರಿ? ಕರೋನಾ ಟೈಮಲ್ಲಿ ಜನಗಳ ಹಣ ಕೀಳೋ ಅಂತ ಕೆಲಸ ಯಾಕೆ ಮಾಡಿದ್ರಿ?
ಎಲ್ಲ ಸೋತಿರೋರು ದುಡ್ಡು ನೀವು ಕಟ್ಕೊಡಿ ಇವಾಗ. ಜೂಜಾಡಿಸಿರೋರಿಗೆ ಹುಳ ಬೀಳ್ಬೇಕಾ ಬೇಡವಾ ಹೇಳು. ಯುವ ಎಂ ಪಿ ಹೇಳು, ಜೂಜಾಡಿಸಿರೋ ಸರ್ಕಾರದವರಿಗೆ ಹುಳ ಬೀಳ್ಬೇಕಾ ಬೇಡವಾ ಹೇಳು. ಕಣ್ಣು ಮುಚ್ಕೊಂಡು ಹಾಲು ಕುಡಿತೀರಾ ನೀವು? ನಿಮ್ಮವರೆಗೂ ಬಂದು ಹೇಳ್ತಾ ಇದ್ದೀವಿ, ಪ್ರತಿ ಮಧ್ಯ ಇವನ್ನ ಕಿಚ್ಚ ಸುದೀಪನ್ನ ಅಡ್ಡ ಬಿಡ್ತೀರಾ? ಕೃಷ್ಣಾರ್ಜುನರಿಗೆ ಶಂಸಕ್ತರನ್ನ ಯುದ್ಧಕ್ಕೆ ಬಿಟ್ಟು ಅವ್ರನ್ನ ಡೈವರ್ಟ್ ಮಾಡಿ ಇಲ್ಲಿ ಚಕ್ರವ್ಯೂಹ ರಚಿಸ್ದಂಗೆ ರಚಿಸ್ತೀರಾ ನೀವು? ಅವನ್ ನೋಡಿದ್ರೆ ಮೋದಿ ಕಡೆ ಬೆಟ್ಟ ಮಾಡ್ತಾನೆ. ಅವರೊಬ್ಬರ ಅಡ್ಡ ಇಟ್ಕೊಂಡು ನೀವೆಲ್ಲ ಆಡಿದ್ದೆ ಆಟ ಆಗೋಗಿದ್ಯಾ? ಬೆಡ್ ಅಂತೆ ಗಿಡ್ ಅಂತೆ ಯಾರು ತಪ್ಪು ಮಾಡಿದ್ರೇನು? ನಿಮ್ಮದೇ ತಪ್ಪದು. ನಿಮ್ಮ ಮನೇಲಿರೋರು ಯಾರು ವಿಷ ಹಾಕಿದ್ರೇನು ಆ ಮನೆ ಮಾಲೀಕಂದೇ ತಪ್ಪು. ಮಿಸ್ಮ್ಯಾನೇಜ್ಮೆಂಟು. ಲ್ಯಾಕ್ ಆಫ್ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಗೊತ್ತಿಲ್ಲದೆ ಮಾಡಿ ಅಜ್ಞಾನದಿಂದ ಮಾಡಿರೋ ತಪ್ಪಿಗೂ ಎಕ್ಸ್ಕ್ಯೂಸ್ ಇಲ್ಲ. ಲಾ ಅಲ್ಲಿ ಅರೆಸ್ಟ್ ಮಾಡಿಬಿಡ್ತಾರಂತೆ. ನನ್ನಿಂದ ಅಲ್ಲ, ನಮ್ಮ ಮನೇಲಿ ನಾವು ಸಾಕಿರೋ ಇಲಿಯಿಂದ ಪ್ಲೇಗ್ ಹರಡಿತು ಅಂದರೆ ಯಾಕೋ ಸಾಕ್ತೆ? ಕರಪ್ಷನ್ ಇರಲೇ ಇಲ್ವಾ? ಇದೊಂದೇನ ಫಸ್ಟ್ ಕರಪ್ಷನ್ ನಿಮ್ಮದು? ಏಯ್ ಕಿಚ್ಚ ಸುದೀಪ, ನಿನ್ನ ಮಾತ್ರ ಬಿಟ್ಟಿದ್ದೀನಿ ಅಂತ ತಿಳ್ಕೊಬೇಡ. ಸರ್ಕಾರದ ಜೊತೆನೇ ಹೋರಾಡ್ತಾ ಇದ್ದಿದ್ದು, ನಿನ್ನ ಹೆಣ್ಣು ನಿಂದಕರ ಅಭಿಮಾನಿಗಳಿಂದ ನಿನ್ನ ಪರಿಸ್ಥಿತಿ ಹಿಂಗಾಗಿದೆ. ಇನ್ನೂ ಬಿಟ್ಟಿಲ್ವಲ್ಲೋ ಪುಡಿಗಾಸಿನ ಆಕ್ಸಿಜನ್ನು. ನಾವು ಕಾಪಾಡಿರೋ ಒಂದು ಮರ ಬಿಟ್ಟ ಒಂದು ದಿವಸದ ಆಕ್ಸಿಜನ್ಗೆ ಸಮ ಆಗತ್ತೆ ನಾನು ನೀನು ಕೊಡೋದು? ಹೋಗ್ಲಿ, ಕೊಟ್ಟಿದೀಯಾ? ಒಳ್ಳೆ ಮಾತಲ್ಲಿ ನಾವು ಸುಮ್ಮನೆ ಇದ್ರೆ ಹೆಣ್ಣು ನಿಂದನೆ ಮಾಡಿಸಿ ಚಾಕುಚೂರಿ ಆಗ್ತೀಯ ನಾವು ಮರ್ಮಾಂಗಗಳಿಗೆ? ಅವನ್ನ ಕರೆಸಿ ಲೈವಲ್ಲಿ ಅವನಿಗೆ ಬುದ್ಧಿ ಹೇಳಿಸ್ದೇ ಇದ್ರೆ ನೀನು ನಾ ಮರದ, ನೀನು ಅವನ ಜೊತೆ ಷಂಡ, ನೀನು ನಪುಂಸಕ. ನೀನು ಆ ನಿನ್ನ ಶಿಷ್ಯನ ನಂಬರ್ ಕೊಟ್ಟಿದ್ದೀನಿ, ಅವನ್ನ ಕರೆದು ಲೈವ್ ಮಾಡಿಸಿ ಅವನು ಹಾಕಿರೋ ನಿಂದು ಪರ್ಸ್ನಲ್ ನಂಬರ್ ಕೊಡಬೇಕಾದ್ರೆ ವಾಟ್ಸಪ್ ಮಾಡ್ತೀನಿ. ಅವನು ಹಾಕಿರೋ ಥ್ರೆಟ್ಟು ಈಕ್ವಲ್ ಟು ಡೆತ್ ಅಂಡ್ ರೇಪ್ ಮರ್ಡರ್ ಇದ್ದಂಗೆ ಇದೆ ಅದು ಅವನ ಮೆಸೇಜು. ಅವನ್ನ ಕರೆದು ನಿನ್ನ ಬುದ್ಧಿ ಹೇಳಿದ್ರೆ ನೀನು ಯಾರೋ ಬೇರೆ ನಟನ ಅಭಿಮಾನಿಗಳನ್ನ ಹಿಡಿದು ಮಾತಾಡ್ತಿರಲ್ಲ, ನಿನ್ನ ಅಭಿಮಾನಿಗಳು ಶಂಡ್ರಾದ್ರೆ ಬಿಟ್ಬಿಡ್ತೀಯನಾ? ನಿನ್ನ ಮಾನ ಮರ್ಯಾದೆ ರೋಡ್ಗೆ ಬರುತ್ತೆ ಹಿಂಗೆ ಮಾಡ್ತಾ ಇದ್ರೆ. ನೋಡ್ತಾ ಇದ್ದೀನಿ. ಯಾಕ್ರ ಜೂಜಾಡಿಸ್ತೀರಿ? ನಿಮ್ಮ ಮೇಲೆ ಬೆರಳು ತೋರಿಸ್ತಾ ಇದ್ದಾನೆ ಅವನು, ನಿಮ್ಮ ಸರ್ಕಾರದ ಮೇಲೆ ಬೆರಳು ತೋರಿಸ್ತಾ ಇದ್ದಾನೆ. ಅವನಿಗೇನು ಗೊತ್ತಿಲ್ವಂತೆ, ಬಾಯಲ್ಲಿ ಬೆರಳಿಟ್ಟರೆ ಕಚ್ಚೋದು ಗೊತ್ತಿಲ್ವಂತೆ. ಅವನು ನೀವು ಏಲ್ ತಿನ್ನೋದು ಲೀಗಲ್ ಅಂದರೆ ಅವನು ತಿನ್ನೋದಕ್ಕೆ ರೆಡಿ ಇದ್ದಾನಂತೆ. ನೀವು ಆಡ್ಸೋಕೆ ಹೇಳಿದ್ರಂತೆ ಅದಕ್ಕೆ ಅವನು ಆಳಿಸ್ತಾ ಇದ್ದಾನಂತೆ. ಅವನು ನಿಮ್ಮ ಮೇಲೆ ತಿರುಗಿಸ್ತಾ ನಿಮ್ಮ ಇನ್ನೋಸೆಂಟ್ ಪ್ರಧಾನಮಂತ್ರಿ ಕಡೆ ಬೆರಳು ತೋರಿಸ್ತಾ ಇದ್ದಾನೆ. ಉಡ್ ನಮ್ಮ ಜೊತೆ ಕೇರ ಮಾಡ್ತಿರೇನ್ರ ನೀವು? ಈ ಕಾಯಿನ್ ಅಲ್ಲಿ ಹೊಡಿಯೋದು, ಆ ಕಾಯಿನ್ ಇಲ್ಲಿ ಹೊಡಿಯೋದು. ನೀವು ಯಾವುದೋ ಬೆಡ್ ವಿಚಾರ ಎತ್ತುತ್ತೀರಿ. ನೀವು ಆಡ್ತಾ ಇರೋ ಜೂಜಿನಿಂದ ಕರ್ನಾಟಕಕ್ಕೆ 20,000 crore ಲಾಸ್ ಆಗಿದೆ. ಕಡಿಮೆ ಅಂದರೆ ಲೋಯೆಸ್ಟ್ ಫಿಗರ್ ನಾನು ಹೇಳ್ತಾ ಇರೋದು. ಅವು ಇದ್ದಿದ್ರೆ ಜನ ಎಷ್ಟು ಸಿಲಿಂಡರ್ ತಗೋಬೋದು ಇವತ್ತು? ಹಸಿರು ಕೊಲ್ತಾನೆ, ಉಸಿರು ದಾನ ಮಾಡ್ತಾನಂತೆ. ಉಸಿರು ಕಟ್ಟಿ ಸಾಯ್ತಾ ಇದಾರೆ ನಿನ್ನ ಆಡಿಸಿರೋ ಜೂಜಿನಿಂದ ಜನ. ಈ ಉಸಿರಿದ್ರು ಆಕ್ಸಿಜನ್ ಇದ್ರು ಹ್ಯಾಂಗ್ ಮಾಡ್ಕೊಂಡು ಸಾಯ್ತಾ ಇದಾರೆ ಮಕ್ಕಳ ಸಮೇತ. ಪಾಪ ಪಾಪ ಆ ಮಕ್ಕಳು, ಪ್ರಪಂಚನೇ ನೋಡದೇ ಇರೋ ಮಕ್ಕಳು ವಿಲ 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 ಒದ್ದಾಡಿ ಹೆಂಗೋ ನಿಮಗೆ ಮನಶಾಂತಿ ಇರುತ್ತೆ? ಮನೆ ಮೇಲೆ ಅಟ್ಯಾಕ್ ಮಾಡಿಸಿ ಓ ಅವ್ರು ಹೇಳ್ತಾರೆ ಅವನ ಹೆಸರು ತೆಗೆಸಿ ಅಂತ. ನೀನು ಮತ್ತೆ ತಪ್ಪಿಸ್ಕೋಬೇಕಾಗಿತ್ತು. ನೀನು ಪ್ರೂಫ್ ಮಾಡಿ ಮಹಾತ್ಮ ಗಾಂಧಿಯವರ ಅಸಾಸಿನೇಷನ್ ಟೈಮಲ್ಲಿ ಸಾವರ್ಕರ್ನ ಸೇರಿಸಿರ್ಲಿಲ್ವಾ ಲಿಸ್ಟ್ಗೆ? ಮತ್ತೆ ಇವರು ಇನ್ನೋಸೆಂಟಾಗಿ ಆಚೆ ಬಂದಿದ್ದು. ಹಂಗೆ ನೀನು ಇನ್ನೋಸೆಂಟ್ ಆದರೆ ಆಚೆ ಬರ್ತಿದ್ದೆ. ಮಾರಣಾಂತಿಕ ಹತ್ಯೆ ಮಾಡ್ತಾರೆ, ಎಷ್ಟು ರೆಫರೆನ್ಸ್ ಕೇಸುಗಳು ಬೇಕು ನಿಮಗೆ? ಹೆಣ್ಣ ನಿಂದನೆ ನಿಲ್ಸೋ ಇವನೊಬ್ಬ ಬರೆದ ನೋಡಿ, ಇವನು ಶಿವು ವಿನಾಯಕ್ ವಿರಾಟ್ ನಾಯಕ್ ಅಂತೆ. ಇವನು ಇವನೊಬ್ಬ ಷಂಡ. ಇವನು ಕೂಡ ಅಷ್ಟೇ, ಅವನ ಅಭಿಮಾನಿ ಆ ಕಿಚ್ಚ ಸುದೀಪನ ಅಭಿಮಾನಿ. ಬರೆಯೋದು ನೋಡಿ ಹೆಂಗೆ ಬರೀತಾನೆ. ಇವರಪ್ಪ ಸಾಚ ಅನ್ನೋ ಥರ ಬರೀತಾನೆ. ಇವರ ತಾಯಿಗೆ ಎಷ್ಟು ಅವಮಾನ ನೋಡಿ ನೋಡಿ. ಹಿಂಗೆ ಇಲ್ಲೇ ಇದೆ ನೋಡಿ ಅವನು ಯಾರು
ಓಡೋಗ್ಬಿಡ್ತಾರೆ ಮಾತಿದ್ದರೆ, ಅವರ ಕಮೆಂಟ್ ಅವರೇ ತೆಕ್ಕೊಂಬಿಡ್ತಾರೆ. ಯೋಗ್ಯತೆ ಇರಬೇಕು ನೋಡಿ. ಇಲ್ಲಿ ಹೆಂಗೆ ಬರೀತಾನೆ, ಶಿವು ವಿರಾಟ್ ನಾಯಕ್ ಅಂತೆ. ಇವ್ರಿಗೆ ಸ್ವಂತ ಹೆಸರುಗಳು ಇರೋದಿಲ್ಲ. ಇಂಥವ್ರನ್ನ ನೀವು ಫುಲ್ ಫೇಸ್ಬುಕ್ಕಿಂದ ತೆಗಿಬೇಕು. ಏನೋ ಮರ್ಯಾದೆ ಮಾನ ಥೂ, ಇದು ಒಂದು ಬದುಕ ನಿಮ್ಮದು. ಬಬ್ಬಬ್ಬಬ್ಬಬ್ಬ, ಇವತ್ತೊಬ್ಬ ಅವನು ಯಾರೋ ಹಳೆ ಬೇವರ್ಸಿ ಅನ್ನೋನು ಮಾಡಿದ್ದಾನೆ, ತುಂಬ ಕಣ್ಣಲ್ಲಿ ನೀರು ಬರುತ್ತೆ ಗೆಳೆಯರೆ. ಅವನೇನು ಕರ್ನಾಟಕದ ಜನತೆ ಎಲ್ಲ ಎದ್ದು ಹೇಳಿದ್ದೇನು ಗೊತ್ತಾ, ನಮ್ಮ ಅಣ್ಣ ಅವರು ರಾಜ್ಕುಮಾರ್ ಅವರು ಜೀವನದಲ್ಲಿ ಪಿಕ್ಚರಲ್ಲಿ ಕೂಡ ಸಿಗರೇಟ್ಸ್ ಇರಲಿಲ್ಲ, ಒಂದು ಕೆಟ್ಟ ಅಭ್ಯಾಸ ಮಾಡಲಿಲ್ಲ ಅಂತ. ಅವರಿರೋ ಈ ಕರ್ನಾಟಕ ಚಿತ್ರರಂಗದಲ್ಲಿ ಇಂಥ ಜೂಜಾಡ್ಸೋರಿದ್ದಾರೆ ಅಂತ ಆ ಫೇಕ್ ಮಂಜ ಹೇಳ್ದ. ಆವತ್ತು ಬಂದು ಅಂಬರೀಷು ರೇಸ್ ಆಡಲಿಲ್ವಾ ಏನು ಇವಾಗ ಅಂತ ಹೇಳ್ದ. ಯಾವಾಗ ಆಡಿಸಿದ್ದಾರೆ ಅದೇನೇ ಇರಲಿ, ಇನ್ನೊಬ್ಬರ ಹೆಸರು ಅದು ಮರಣ ಆದವ್ರ ಹೆಸರು ತಗೊಳ್ಳೋದು ನೋಡಿದ್ರೆ ಇವನು ಇವು ಹಳೆ ಬೇವರಿಸಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡುವಂಥದ್ದು ಮಾಡಿಬಿಟ್ಟು ಯಾರಿಗೂ ಬೇಜಾರಾಗಬಾರ್ದು ಅಂತ ಬರೆದು ಬಿಟ್ಟಿದ್ದಾನೆ. ಏನಂತ ಹೇಳಿದ್ದಾನೆ ಅಂದರೆ, ದಾರಿ ತಪ್ಪಿದ ಮಗ ಅನ್ನೋ ಪಿಕ್ಚರಲ್ಲಿ ಕಳ್ಳನ ರೋಲ್ ಮಾಡಿದ್ದಾನಂತೆ ರಾಜ್ಕುಮಾರ್ ಅವರು. ಕಳ್ಳನ ರೋಲ್ ಮಾಡಿರೋದು ಅದು ಆ್ಯಕ್ಟಿಂಗ್ ಅಷ್ಟೇ, ಇವನು ಜೂಜಾಡ್ಸು ಅಂದರೋದು ಆ್ಯಕ್ಟಿಂಗ್ ಅಷ್ಟೇ ಅಂತ. ದಾರಿ ತಪ್ಪಿದ ಮಗ ಪಿಕ್ಚರ್ ನೋಡಿದೆಯೇನೋ ನೀನು, ಅದರಲ್ಲಿ ಕೊನೆಯಲ್ಲಿ ಮಾರಲ್ ಇರುತ್ತೆ, ಕಳ್ಳತನ ಮಾಡಬಾರ್ದು, ಕಳ್ಳತನದಿಂದ ಏನೇನು ಕಷ್ಟಪಡ್ತಾನೆ ಹುಡುಗ ಅಂತೆಲ್ಲ ಇರುತ್ತೆ. ಅಂಥವ್ರ ಹೆಸರು ತಗೊಂಡು ನೀವು ಫೌಂಡೇಶನ್ ಹಾಕ್ಕೊಂಡು ಕಲ್ಲು ಕೆಳಗೆ ಹಾಕ್ಕೊಂಡು ಹತ್ತದಂಗೆ ಹತ್ತಿರ ನಾಚಿಕೆ ಗೆಟ್ಟವರೇ ಎಷ್ಟು ದುಡ್ಡು ತೊಗೊಂಡಿದ್ಯೋ ಹಳೆ ಬೇವರಿಸಿ. ನೀ ಅಹೋರಾತ್ರನ ಎಷ್ಟು ಬೇಕಾದ್ರೂ ಲೇವಡಿ ಮಾಡು ಸಹಿಸ್ಕೋತಾನೆ, ಆದರೆ ರಾಜ್ಕುಮಾರ್ ಅವ್ರನ್ನ ಯಾಕೋರಿ ಲೇವಡಿ ಮಾಡಿದೆ? ಮಹಾಪುರುಷ ಸ್ವರ್ಗ ಸೇರಿ ಸ್ವರ್ಗ ಬೇಡ ಅಂತ ದೇವಲೋಕದಲ್ಲಿ ನನಗೆ ಕರ್ನಾಟಕ ಬೇಕು ಮತ್ತು ಅಲ್ಲಿ ಹುಟ್ಟೋಂಗೆ ಮಾಡಿ ಅಂತ ಹೇಳುವಂಥ ಮಹಾಪುರುಷನ ತಗೊಂಡು ದಾರಿ ತಪ್ಪಿದ ಮಗದಲ್ಲಿ ಕಳ್ಳನ ರೋಲ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ನಮ್ಮ ಇವನು ಕಿಚ್ಚ ಸುದೀಪ ಜೂಜಾಡಿಸ್ಬಿಟ್ಟನಂತೆ, ಹಿಂಗೆ ಲೈವ್ ಹಾಕ್ಕೊಂಡಿದ್ದಾರೆ. ಎಷ್ಟು ಅವಮಾನ ನೋಡಿದ್ದು ಆ ಹಳೆ ಬೇವರಿಸಿ. ಅವನ ಹೆಸರೇ ಹಳೆ ಬೇವರಿಸಿ. ಈ ಹೊಸ ಬೇವರಿಸಿಗಳು ಹಳೆ ಬೇವರಿಸಿಗೆ ಅವನಿಗೆ ಊಟಕ್ಕಿರಲ್ಲ ಅನಿಸುತ್ತೆ ಪಾಪ, ಯಾಕೆಂದರೆ ಈ ರೀತಿ ಹೇಳ್ಕೊಂಡಿದ್ದಾನೆ ನಮ್ಮ ಚಿತ್ರರಂಗಕ್ಕೆ ಅವಮಾನ ಮಾಡಿದೆ. ಎಲ್ಲಿ ಅವಮಾನ ಮಾಡಿದೆ? ಯಾಕೆ ನೀವು ಅವರಾತ್ರನ ಬೈರೋ, ಬಾಯಿಗೆ ಬಂದಂಗೆ ಬೈರಿ, ಆದರೆ ಹೆಣ್ಣ ನಿಂದನೆ ಮಾಡಿಬಿಡಿ, ನಿಮಗೇನೋ ಗ್ರಹಚಾರ. ಮತ್ತೆ ನಮ್ಮ ಕನ್ನಡ ಮಾತೆ ಯಾರಿಗೂ ಊಟಕ್ಕಿಲ್ದಂಗೆ ಮಾಡೋದಿಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಅನ್ನ ಮತ್ತು ಚಿನ್ನ ಕೊಡುವಂತಹ ಮೊನ್ನೆ ಕೂಡ ನಾನು ನೆನಪು ಮಾಡ್ಕೋತಿದ್ದೆ. ಕನ್ನಡಾಂಬೆ ಭಾರತದಲ್ಲಿ ಯಾವ ದೇಶದಲ್ಲೂ ಇಲ್ಲ. ಗಂಧ, ಚಂದನ, ಚೆನ್ನ, ಚಿನ್ನ, ಅನ್ನ ಎಲ್ಲ ಸಿಗುತ್ತೆ ಇಲ್ಲಿ. ಭೂಮಿಯಲ್ಲಿ ಚಿನ್ನ ರತ್ನಗಳು ಸಿಗುತ್ತೆ. ವಜ್ರಕ್ಕೆ ಫೇಮಸ್ ದಾವೋಬಂದ. ವಿಜಯನಗರ ಸಾಮ್ರಾಜ್ಯದಲ್ಲಿ ಭೂಮಿ ಮೇಲೆ ವಜ್ರಗಳು. ರಾಯಚೂರಲ್ಲಿ ರಾಯಿಚೂರು ಅಂದರೆ ಕಲ್ಲಿನ ಚೂರು ಅಂತ, ಅಂದರೆ ಕಲ್ಲು ಅಂದರೆ ವಜ್ರ. ವಜ್ರಗಳು ಭೂಮಿ ಮೇಲಿದ್ದು ಮಕ್ಕಳು ಗೋಲಿ ಆಟ ಆಡ್ತಿದ್ರಂತೆ ವಜ್ರದಲ್ಲಿ. ಬ್ರಿಟಿಷರ್ಸ್ ನೋಡಿ ಗಾಬರಿ ಆಗ್ಬಿಟ್ರಂತೆ, ಅಯ್ಯೋ ವಜ್ರಗಳಲ್ಲಿ ಗೋಲಿ ಆಡ್ತಾರೆ ಇವು ಹಳ್ಳಿ ಮಕ್ಕಳು ಅಂತ. ಅಂಥ ಕರ್ನಾಟಕನೋ ನಮ್ಮದು. ಚಿನ್ನ, ವಜ್ರ, ಗಂಧ, ಶ್ರೀಗಂಧ ಎಲ್ಲ ಸಿಗುವಂಥ ನಾಡು ನಮ್ಮದು. ಇಂಥ ನಾಡಲ್ಲಿ ನೀವು ನಿಮ್ಮ ಕಡೆಗೆ ರಾಜ್ಕುಮಾರ್ ಅವ್ರನ್ನೇ ನಿಮ್ಮ ಕಡೆ ಸಪೋರ್ಟಿಂಗ್ ಶೀಲ್ಡ್ ಆಗಿ ತೊಗೋತೀರ ನೀವು? ಕೇಳಿಬಿಡಿ ಯಾರನ್ನಾದ್ರೂ ಎಂಟೈರ್ ಕರ್ನಾಟಕದಲ್ಲಿ ದಾರಿ ತಪ್ಪಿದ ಮಗ ಎಕ್ಸಾಂಪಲ್ ತೊಗೊಂಡು ಜೂಜಾಡ್ಸೋದು ಸರಿ ಅಂತ ಹೇಳ್ಕೋತೀರ ನೀವು? ನಾಚಿಕೆ ಗೆಟ್ಟವರೇ, ಏಯ್ ನೀನು ಕರ್ನಾಟಕದ ಮುಂದೆ ಕರ್ನಾಟಕದ ಜನತೆಗೆ ನಿನ್ನ ವಿಡಿಯೋ ತೆಗೆದು ಕ್ಷಮೆ ಕೇಳು. ಮತ್ತೊಂದು ವಿಡಿಯೋ ಮಾಡು, ಅಹೋರಾತ್ರನ ಮೇಲೆ ಮಾಡು. ಓನ್ಲಿ ಅಹೋರಾತ್ರ, ಅಹೋರಾತ್ರನ ಬೈ. ಆದರೆ ವ್ಯಕ್ತಿ ಅಹೋರಾತ್ರನ ಮಾತ್ರ ಬೈಬೇಕು. ಹೆಣ್ಣು ಮಕ್ಕಳನ್ನು ಬೈದಿದ್ದೀರಿ ನೀವು, ಗ್ರಹಚಾರನೇ ನೀನು. ನೀನು ನಿಮ್ಮಪ್ಪ, ನಿಮ್ಮ ತಾತ, ನಿಮ್ಮ ಕಿಚ್ಚ ಸುದೀಪ ಅವರಪ್ಪ ಯಾರನ್ನೂ ಬಿಡೋದಿಲ್ಲ ಅಹೋರಾತ್ರ. ಹೆಣ್ಣನ್ನಿಂದ ನಿಮಗೆ ಮಾತ್ರ ಇವನ ತಂಟೆಗೆ ಬರಬೇಡಿ, ಗ್ರಹಚಾರನೇ. ಬೈಯೋದಾದರೆ ಎಷ್ಟು ಬೇಕಾದ್ರೂ ಬೈರಿ, ಉಗೀರಿ, ಕತ್ತೆ ಮೇಲೆ ಕುಡಿಸಿ ಮಸಿ ಬಳಿದು ಚಪ್ಪಲಿ ಆರ ಹಾಕಿ ಎಳ್ಕೊಂಡೋಗಿ ಅಹೋರಾತ್ರನ, ಬೇಜಾರಾಗಲ್ಲ. ಒಳ್ಳೆಯದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ ಅಹೋರಾತ್ರ. ಜೈಲ್ಗಟ್ಟಿ ಒಡೀರಿ, ಐಸ್ ಮೇಲೆ ಮಲಗಿಸಿ ಆ ಭಗತ್ ಸಿಂಗ್ ಅವರ ಒಂದು ಅಂಶದ ಶಿಕ್ಷೆ ಕೊಡಿ ಸಾಕು. ಉಪವಾಸ ಹಿಡಿ, ಇವನ್ನ ಚುಚ್ಚಿ ಚುಚ್ಚಿ ಕೊಲ್ಲಿ. ಆದರೆ ಹೆಣ್ಣ ನಿಂದನೆ ಮಾಡಿ ಸಿಕ್ಕಾಕೋಬೇಡಿ ಅಹೋರಾತ್ರನ ಹತ್ರ ನೀವು, ಗ್ರಹಚಾರನೇ. ಏಯ್ ಕಿಚ್ಚ ಸುದೀಪ, ನಿನ್ನ ಅಶೋಕ್ ಕಿಚ್ಚ ಮತ್ತೆ ನಂಬರ್ ಹೇಳ್ತೀನಿ,
ಅವನು ಮಾಡಿರೋ ಹೆಣ್ಣ ನಿಂದನೆಗೆ ನೀನು ಇವತ್ತು ಅವನನ್ನು ಕರೆದು ಅವನ ನಂಬರ್ ಬರ್ಕೋ 8310373101 ದಾವಣಗೆರೆಯಿಂದ ಅವನನ್ನು ಕರೆಸಿ ಅಥವಾ ನೀನೇ ಅವನ ಮನೆಗೆ ಹೋಗಿ ಅವನು ಮಾಡಿರೋ ಹೆಣ್ಣ ನಿಂದನೆಗೆ ಕರ್ನಾಟಕದ ಮುಂದೆ ತಲೆಬಾಗಿಸಿ ಲೈವ್ ಮಾಡಿ ಅವತ್ತು ಯಾರೋ ಬೇರೆ ನಟನ ಅಭಿಮಾನಿನ ದಂಡಿಸಿದ್ರಲ್ಲ ಹಂಗೆ ದಂಡಿಸಿ ಕರ್ನಾಟಕಕ್ಕೆ ಕ್ಷಮೆ ಕೇಳಿಸ್ದಿದ್ದಲ್ಲೇ ನೀನು ಷಂಡನೇ, ನೀನು ಪ್ರಚಂಡ ಷಂಡನೇ, ನೀನು ಷಂಡರ ಅಣ್ಣನೇ, ನಿನ್ನ ಅಭಿಮಾನಿಗಳು ಷಂಡರು ಅಂತ ಪ್ರೂವ್ ಮಾಡ್ತಿದ್ಯಾ ನೀನು? ಜೂಜ್ ನಿಲ್ಲಿಸು, ಏರ್ಪೋರ್ಟ್ ಹತ್ರ ಇರೋ ಬ್ಯಾನರ್ ಇಳಿಸು, ನಾಚಿಕೆ ಗೆಟ್ಟವನೇ, ರೇಗಿಸ್ತೀಯ ಅಹೋರಾತ್ರ, ನನ್ನ ಸಾವಿಗೆ ಸಿದ್ಧನಾಗಿದ್ದಾನೆ ಅಹೋರಾತ್ರ, ಮಾಡಿರೋ ಅರೆಸ್ಟು. ಕೊರೋನಾಗೂ ಜೂಜ್ಗೂ ಸಂಬಂಧ ಇದೆ. ಈ ಜೂಜ್ನ ಜನ ಹೋರಾಡೋಕ್ಕಾಗದೆ ಇರೋದೇ ಕಳ್ಕೊಂಡಿರೋ ಜೂಜಿನ ಕಳ್ಕೊಂಡಿರೋ ಹಣ, ಆ ಲೂಟ್ ಮಾಡಿರೋ ದುಡ್ಡು ವಾಪಸ್ ಕೊಡಿ ಕರ್ನಾಟಕಕ್ಕೆ. ಕರ್ನಾಟಕದ 20,000 ಕೋಟಿಗಿಂತ ಹೆಚ್ಚು ಹೋಗಿದೆ, 20,000 ಕೋಟಿ ವಾಪಸ್ ಕೊಡಿ. ಧೈರ್ಯ ಎಷ್ಟೋ ಬಂತು ನಿಮ್ಗೆ ಹೆಣ್ಣ ನಿಂದನೆ ಮಾಡೋಕ್ಕೆ? ಗಂಡಸರಿಗೆ ಹುಟ್ಟಿದ್ದೀರಾ ನೀವು? ಬರೀ ಗಂಡು ಗಂಡಿಗಳು ಹುಟ್ಟಿದ್ದೀರನ್ನ ನೀವು? ನಾಮರದ ಷಂಡ ನಿರ್ಲಿಂಗಿ ನಪುಂಸಕರೇ, ನಾಚಿಕೆ ಗೆಟ್ಟ ಹೆಣ್ಣ ನಿಂದಕರೇ, ಹೇಯ್, ಈ ದಂಧೆಯನ್ನ ಬೆಡ್ ದಂಧೆಯನ್ನ ಹಿಡಿದ ಎಂ ಪಿ ಎಮ್ ಎಲ್ ಎಗಳು ನಿಮ್ಮ ಸರ್ಕಾರ ಜೂಜ್ ಆಡಿಸಿದ್ದ ಯಾಕೆ ಅಂತ ಹೇಳ್ರೋ? ಇನ್ಮೇಲೆ ಯಾವ ಪಕ್ಷಕ್ಕೂ ಓಟ್ ಹಾಕ್ಬಾರ್ದು ನಾವು. ಕರ್ನಾಟಕದ ಪ್ರೀತಿಯ ಜನಗಳೇ, ನಾವು ಇಂಡಿಪೆಂಡೆಂಟಾಗಿ ನಮ್ಮೂರಲ್ಲಿ ನಮ್ಮ ಹುಡುಗರನ್ನ ನಿಲ್ಲಿಸಿ, ನಮ್ಮ ಹೆಣ್ಮಕ್ಳನ್ನ ನಿಲ್ಲಿಸಿ, ನಮ್ಮ ತಾಯಂದ್ರನ್ನ ನಿಲ್ಲಿಸಿ ನಾವು ಗೆಲ್ಲಿಸ್ಕೊಳ್ಳೋಣ. ಇಂಡಿಪೆಂಡೆಂಟಿಗೆ ಬಿಟ್ಟು ಬೇರೆ ಯಾರಿಗೂ ಓಟ್ ಹಾಕಲ್ಲ ಅಂತ ಪ್ರತಿಜ್ಞೆ ಮಾಡಿ ಯಾವ ಪಾರ್ಟಿನೂ ನಂಬೋಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದೆ? ದಯವಿಟ್ಟು ಗೆಳೆಯರೆ, ಬರೀ ಹೆಣ್ಣುಮಕ್ಕಳೇ ಹೋಗ್ಲಿ ಬೇಕಾದ್ರೆ ವಿಧಾನಸೌಧಕ್ಕೆ, ಊರೂರಿಂದ ಹೆಣ್ಣುಮಕ್ಕಳನ್ನೇ ನಿಲ್ಲಿಸಿ, ಸ್ವಾಭಿಮಾನ ಆದರೂ ಇರುತ್ತೆ. ಧನ್ಯವಾದ. ಅಹೋರಾತ್ರ.